ವಂದೇ ಗೋವಿಂದಮಾನಂದ ಜ್ಞಾನದೇಹಂ ಪತಿಂ ಶ್ರಿಯಃ ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ. ಯಾವ ಶ್ಲೋಕ ಆಗಬೇಕಾಗಿತ್ತು? ಪ್ರಾಯ 22 ಶ್ಲೋಕ ಆಗಿದೆ, 22 ಆಗಿದೆ, 23ನೇ ಶ್ಲೋಕ ಆಗಿದೆ. ರಾಜಾತ್ಯೈ ಪೂಜಿತ ಸೋಥ ವಿಭಜ್ಯ ಧನುರೈಶ್ವರಂ ಜಾನಕೀಂ ಅಲಭಿಷ್ಟೋಚ್ಚೈ ಸ್ತೂಯಮಾನ ಸುರೇಶ್ವರೈ. ರಾಜಾದ್ಯೈ ಪೂಜಿತ ಸೋಥ ವಿಭಜ್ಯ ಧನುರೈಶ್ವರಂ ಜಾನಕೀಂ ಅಲಭಿಷ್ಟೋಚ್ಚೈ ಸ್ತೂಯಮಾನ ಸುರೇಶ್ವರೈ. ಇದರ ಪದಚ್ಛೇದದ ಕ್ರಮ ರಾಜಾದ್ಯೈಹಿ ಪೂಜಿತಃ ಸಹ ಅಥ ಐಶ್ವರಂ ಧನುಃ ವಿಭಜ್ಯ ಐಶ್ ಜಾನಕೀಂ ಅಲಭಿಷ್ಟ ಉಚ್ಚೈಹಿ ಸ್ತೂಯಮಾನಃ ಸುರೇಶ್ವರೈಹಿ. ರಾಜಾದ್ಯೈಹಿ ಹೇಳ್ರಿ, ರಾಜ ಜನಕರಾಜನೇ ಆದ್ಯೈಹಿ ಮೊದಲಾದವರಿಂದ ಪೂಜಿತ ಪೂಜಿಸಲ್ಪಟ್ಟ ಸಹ ಆ ಶ್ರೀರಾಮಚಂದ್ರನು ಅಥ ಅನಂತರ ಐಶ್ವರಂ ರುದ್ರದೇವರಿಗೆ ಸಂಬಂಧಿಸಿದ ಧನು ಬಿಲ್ಲನ್ನು ವಿಭಜ್ಯ ಮುರಿದು ಸುರೇಶ್ವರೈಹಿ ದೇವಶ್ರೇಷ್ಠರಿಂದ ಉಚ್ಚೈಹಿ ಗಟ್ಟಿಯಾಗಿ ಸ್ತೂಯಮಾನಃ ಸ್ತುತಿಸಲ್ಪಡುವವನಾಗಿ ಜಾನಕೀಂ ಜನಕನ ಮಗಳಾದ ಸೀತೆಯನ್ನು ಅಲಭಿಷ್ಟ ಹೊಂದಿದನು. ಆದೌ ಭವಃ ಆದ್ಯಃ ರಾಜ ಆದ್ಯಃ ಕೇಶಾಂತೇ ರಾಜಾದ್ಯಃ ತೈಹಿ ರಾಜಾದ್ಯೈಹಿ ವಿಭಜ್ಯ ವಿ ಇತ್ಯುಪಸರ್ಗಪೂರ್ವಕಾತ್ ವಿ ಇತ್ಯುಪಸರ್ಗಪೂರ್ವಕಾತ್ ಭಂಜೋ ಆಮರ್ದನೇ ಇತಿ ಧಾತೋಃ ಲೆಪ್ ಪ್ರತ್ಯಯಾಂತಂ ಅವ್ಯಯಂ ಈಶ್ವರಸ್ಯ ಇದಂ ಐಶ್ವರಂ ಜನಕಸ್ಯ ಅಪತ್ಯಂ ಸ್ತ್ರೀ ಜಾನಕೀ ತಾಂ ಜಾನಕೀಂ ಉಚ್ಚೈಹಿ ಅವ್ಯಯಂ ಸ್ತೂಯತೆ ಇತಿ ಸ್ತೂಯಮಾನಃ ಸುರಾಣಾಂ ಈಶ್ವರಾಃ ಸುರೇಶ್ವರಾಃ ತೈಃ ಸುರೇಶ್ವರೈಃ ಅಲಭಿಷ್ಟ ಅಲಭಿಷಾತಾಂ ಅಲಭಿಷತ ಅಲಭಿಷ್ಟಾಃ ಅಲಭಿಷಾಥಾಂ ಅಲಭಿಡ್ವಂ ಅಲಭಿಷಿ ಅಲಭಿಷ್ವಹಿ ಅಲಭಿಷ್ಮಹಿ ದುಲಭಷ್ ಪ್ರಾಪ್ತೌ ಇತಿ ಧಾತೋಃ ಸಕರ್ಮಕಾತ್ ಕರ್ತರಿ ಆತ್ಮನೇಪದಿನಃ ಲುಂಗಿ ಪ್ರಥಮ ಪುರುಷೇ ಏಕವಚನೆ ಅಲಭಿಷ್ಟ ಇತಿ ರೂಪಂ. ಇಷ್ಟು ಇದರ ಶ್ಲೋಕ ಅರ್ಥ ವಿಗ್ರಹಗಳ ಕ್ರಮ. ಇದರ ತಾತ್ಪರ್ಯ ಒಂದು ಈಗ ಹೇಳ್ತೇನೆ, ಇದರ ಬಗ್ಗೆ ಒಂದು ಸ್ವಲ್ಪ ಅನೇಕ ವಿಚಾರಗಳಿದೆ, ಅದನ್ನು ಮುಂದಿನ ತರಗತಿಯಲ್ಲಿ ಅದನ್ನು ಹೇಳ್ತೇನೆ. ಅಂತೂ ರಾಮಾಯಣದ ಕಥೆಯನ್ನು ನಾರಾಯಣ ಪಂಡಿತಾಚಾರ್ಯರು ಮುಂದುವರಿಸ್ಕೊಂಡು ಹೋಗ್ತಾ
ಸಿದ್ಧಾಶ್ರಮಕ್ಕೆ ಬರಬೇಕು ಅಂತ ವಿಶ್ವಾಮಿತ್ರರು ಆಹ್ವಾನವನ್ನು ಕೊಟ್ಟರು. ಅದಕ್ಕನುಗುಣವಾಗಿ ದಶರಥ ಮೊದಲು ಒಪ್ಪಿಗೆ ಕೊಟ್ಟ, ಆಮೇಲೆ ಆಗೋದಿಲ್ಲ ಅಂತಂದ, ವಸಿಷ್ಠರ ಮಧ್ಯಸ್ಥಿಕೆಯಿಂದ ಕೊನೆಗೆ ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರನ ಜೊತೆಗೆ ಕಳಿಸಿಕೊಟ್ಟ ದಶರಥ. ಅವನನ್ನು ಕರ್ಕೊಂಡು ಬಂದರು. ಮಾರ್ಗ ಮಧ್ಯದಲ್ಲಿ ತಾಟಕೆಯ ಸಂಹಾರ ಆಯಿತು, ಮಾರೀಚ ಸುಬಾಹು ಇವರ ಸಂಹಾರವು ಕೂಡ ಆಯಿತು. ಆಮೇಲೆ ಶ್ರೀರಾಮಚಂದ್ರನನ್ನು ಮುಂದೇನು ಮಾಡಬೇಕು ಅಂತ ಕೇಳಿದಾಗ ಶ್ರೀರಾಮನನ್ನು ಮಿಥಿಲಾಪಟ್ಟಣಕ್ಕೆ ವಿಶ್ವಾಮಿತ್ರರು ತಾವು ಕರೆದುಕೊಂಡು ಹೋದರು. ಅಲ್ಲಿ ಸೀತೆಯ ಕಲ್ಯಾಣ, ಅದನ್ನು ಸಂಕ್ಷೇಪವಾಗಿ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಬಹಳ ವಿಸ್ತೃತವಾದದನ್ನು ಸಂಕ್ಷೇಪವಾಗಿ ಒಂದು ಶ್ಲೋಕದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮಿಥಿಲಾಪಟ್ಟಣಕ್ಕೆ ಹೋದಾಗ ಅಲ್ಲಿರ್ತಕ್ಕಂತಹ ಜನಕ ಮಹಾರಾಜ, ಅವನ ಕುಲ ಪುರೋಹಿತರಾಗಿರ್ತಕ್ಕಂತಹ ಶತಾನಂದರೇ ಮೊದಲಾಗಿರತಕ್ಕಂಥವರು, ಎಲ್ಲ ರಾಜರು ಮಹರ್ಷಿಗಳಿಂದ ವಿಶೇಷವಾಗಿ ಪೂಜಿತನಾದ ವ್ಯಕ್ತಿ ಅವ ಶ್ರೀರಾಮಚಂದ್ರ. ಆಮೇಲೆ ವಿಶ್ವಾಮಿತ್ರರು ಹೇಳಿದರು, ನಿನ್ನ ಮಗಳಾದ ಸೀತೆಯನ್ನು ಇವನಿಗೆ ಕೊಡಬೇಕು ಅಂತಾದರೆ ಅದಕ್ಕೊಂದು ಪಣ ಇಟ್ಟಿದೆಯಲ್ಲ, ತರಿಸು ಶಿವಧನುಸ್ಸನ್ನ ಅಂತ ಸ್ವಯಂವರ ಮಂಟಪಕ್ಕೆ ತರಿಸಿದ ಜನಕ ಮಹಾರಾಜ. ಅದು ಸಾಧಾರಣವಾದುದಲ್ಲ ಶಿವಧನುಸ್ಸು, ಇದೇ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದು ಎಂಥ ಶಿವಧನಸ್ಸು, ಆ ಶಿವಧನಸ್ಸು ಯಾಕೆ ಬಂತು ಜನಕರಾಜನ ಬಳಿಯಲ್ಲಿ, ಅದು ಪರಂಪರಾಗತವಾಗಿ ಬಂದದ್ದು, ಇವರ ಪರಂಪರೆಗೆ ಹೇಗೆ ಬಂತು, ಇವನ ಬಳಿಗೆ ಹೇಗೆ ಬಂತು, ಆ ಶಿವಧನಸ್ಸಿನ ಹಿನ್ನೆಲೆಯನ್ನು ಸಂಗ್ರಹ ರಾಮಾಯಣದಲ್ಲಿ ವಿಸ್ತಾರವಾಗಿ ಹೇಳಿದರು ನಾರಾಯಣ ಪಂಡಿತಾಚಾರ್ಯರು. ಅಂತೂ ಒಂದು ಹೇಳುವಾಗ ಶಿವಧನಸ್ಸನ್ನು ತರಿಸಿದ, ತಾನು ತಗೊಂಡು ಬರಲಿಲ್ಲ, ಒಬ್ಬರಿಗೆ ಎತ್ತಲಿಕ್ಕೆ ಆಗುತ್ತಾರೆ ಇರಲಿಲ್ಲ. ಎಂಟು ಚಕ್ರದ ಗಾಲಿ, ಎಂಟು ಚಕ್ರವನ್ನು ಹೊಂದಿದ ದೊಡ್ಡ ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆಯಲ್ಲಿ ಧನಸ್ಸು, ಅದನ್ನು 5,000 ಮಂದಿ, ಒಬ್ಬರಲ್ಲ ಇಬ್ಬರಲ್ಲ, 5,000 ಮಂದಿ ಎತ್ಕೊಂಡು ಬರೋದಲ್ಲ, ತಳ್ಳಿಕೊಂಡು ಬರೋದು. ಇಂಥ ವಿಶೇಷವಾದ ಶಿವಧನಸ್ಸು, ಇಂಥ ಶಿವಧನಸ್ಸನ್ನು ರಾಮಚಂದ್ರ ತಾನು ಮುರಿದ. ವಿಭಜ್ಯ ಧನುಹೋ ವಿಭಜ್ಯ, ಧನುಸ್ಸನ್ನು ಮುರಿದ. ಇದಕ್ಕೆಲ್ಲ ಬೇಕಾದಷ್ಟು ಸಂಗ್ರಹ ರಾಮಾಯಣದಲ್ಲಿ ಇದರ ವಿವರಣೆ ಇದೆ. ಯಾಕೆ ಅದನ್ನು ಸ್ವಯಂವರಕ್ಕೆ ಶಿವಧನುಸ್ಸನ್ನೇ ಯಾಕೆ ಪಣಕ್ಕಿಟ್ಟ ಜನಕ ಮಹಾರಾಜ, ಇದಕ್ಕೆಲ್ಲ ಕಾರಣವನ್ನು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ಅಂತೂ ಇಲ್ಲದನ್ನು ಅಷ್ಟು ವಿಸ್ತಾರವಾಗಿ ಅಲ್ಲಿ ಹೇಳಿದರು. ಇಲ್ಲಿ ಹೇಳಿದ್ದೇನೆ ಅಂತ ಇಷ್ಟೇ ಅಂತ ನನಗೆ ಗೊತ್ತಿರೋದನ್ನು ತಿಳ್ಕೊಳ್ಬೇಡ್ರಿ ಅಂತ ಹೇಳೋಕ್ಕೋ ಏನೋ, ಸಂಗ್ರಹ ರಾಮಾಯಣದಲ್ಲಿ ವಿಸ್ತಾರವಾಗಿ ಅದನ್ನು ಬರೆದರು ಅಂತ ನಾರಾಯಣ ಪಂಡಿತಾಚಾರ್ಯರು. ಆಮೇಲೆ ಐಶ್ವರಂ, ಅದು ಈಶ್ವರನಿಗೆ ಸಂಬಂಧಪಟ್ಟದ್ದು, ರುದ್ರದೇವರಿಗೆ ಸಂಬಂಧಪಟ್ಟ ಆ ಧನುಸ್ಸನ್ನು ವಿಭಜ್ಯ ಮುರಿದು ಜಾನಕೀಂ ಅಲಭಿಷ್ಟ. ಜಾನಕಿ ಅಂದರೆ ಸೀತಾದೇವಿ, ಆ ಸೀತಾದೇವಿಯನ್ನು ತಾನು ಹೊಂದಿದ. ಇದೇ ಪಣಕ್ಕಿಟ್ಟಿತ್ತು ಯಾರು ಶಿವಧನುಸ್ಸನ್ನು ಅದಕ್ಕೆ ಎತ್ತಿ ಅದಕ್ಕೆ ಕೇವಲ ಅದಕ್ಕೆ ಹಗ್ಗವನ್ನು ಕಟ್ಟಬೇಕು ಅಂತಿದ್ದದ್ದು, ಆದರೆ ಹಗ್ಗ ಕಟ್ಟುವ ನೆಪದಲ್ಲಿ ಮುರಿದೇ ಹಾಕಿಬಿಟ್ಟ ರಾಮಚಂದ್ರ. ಇನ್ನೂ ಹೆಚ್ಚಿನ ಪರಾಕ್ರಮ ಉಳ್ಳವ ಅಂತ ತಾನು ತೋರಿಸಿಕೊಂಡು, ಸುರೇಶ್ವರೈಹಿ ಸ್ತೂಯಮಾನ ಸನ್, ಯಾವಾಗ ಶಿವಧನುಸ್ಸಿನ ಭಂಗ ಆಯಿತೋ ಎಲ್ಲ ದೇವತೆಗಳು ರಾಮಚಂದ್ರನನ್ನು ಕೊಂಡಾಡ್ತಾ ಇದ್ದಾರೆ. ದೇವತೆಗಳಿಂದ ಸ್ತುತಿಸಲ್ಪಟ್ಟ ಶ್ರೀರಾಮಚಂದ್ರ ಜಾನಕಿಯನ್ನು, ಸೀತಾದೇವಿಯನ್ನು ತಾನು ವಿವಾಹ ಮಾಡಿಕೊಂಡ ಅಂತ. ಎಷ್ಟು ಸಂಕ್ಷೇಪವಾಗಿ ಮುಗಿದು ಹೋಯಿತು ನೋಡ್ರಿ, ಇದು ಜ್ಞಾನಿಗಳ ಜ್ಞಾನ. ಹಾಗಾಗಿ ವಿಶೇಷವಾಗಿ ರಾಜಾದೇಹಿ ಪೂಜಿತ ಸಹ ಅಥ ಐಶ್ವರಂ ಧನು ವಿಭಜ್ಯ ಸುರೇಶ್ವರೈ ಸ್ತೂಯಮಾನ, ಅದು ಹೇಗೆ ಉಚ್ಚೈಹಿ, ಯಾರು ಮನಸ್ಸಿನಲ್ಲಿ ಸ್ತೋತ್ರ ಮಾಡಿಕೊಳ್ಳಿಲ್ಲ, ಗಟ್ಟಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರಾದರೂ ಮತ್ತೊಬ್ಬರಿಗೆ ಹೇಳಬೇಕು ಅಂತಿದ್ರೆ ಅವ್ರಿಗೆ ಕೇಳಿಸಿರಬಾರದು, ನಾವು ಹೇಳದಂತಾಗಿರ್ಬೇಕು. ಹೀಗೆ ನಾವು ಹೇಳೋದು ಕೇಳೋದಿಲ್ಲ, ಹಾಗಲ್ಲ ದೇವತೆಗಳೆಲ್ಲ ಹಾಗಲ್ಲ. ವಾಯುದೇವರ ಭಗವಂತನ ಸ್ತೋತ್ರ ಮಾಡಬೇಕು ಅಂದರೆ ಗಟ್ಟಿಯಾಗಿ ಮಾಡ್ತಾರೆ, ಯಾಕೆಂದ್ರೆ ಅವ್ರಿಗೆ ಅಷ್ಟು ದಾರ್ಢ್ಯ ಇದೆ ಅದರಲ್ಲಿ. ಅವರ ಸ್ತೋತ್ರ ಮಾಡಿದರೆ ಅದರಿಂದ ನಮಗೆ ವಿಶೇಷವಾದ ಫಲ ಉಂಟೇ ಉಂಟು ಅಂತ. ಹಾಗಾಗಿ ಉಚ್ಚೈಹಿ ಸುರೇಶ್ವರೈಹಿ ಸ್ತೂಯಮಾನ ರಾಮ ಜಾನಕಿ ಅಲಭಿಷ್ಟ, ಸೀತಾದೇವಿಯಿಂದ ಸೀತಾದೇವಿಯನ್ನು ತಾನು ಪಡೆದುಕೊಂಡ. ಹೀಗೆ ಸೀತಾ ಕಲ್ಯಾಣ ಆಯಿತು ಅಂತ ಒಂದೇ ಶ್ಲೋಕದಲ್ಲಿ ಸೀತಾ ಕಲ್ಯಾಣ ಮುಗಿಸಿಬಿಟ್ರು ನಾರಾಯಣ ಪಂಡಿತಾಚಾರ್ಯರು. ಆಮೇಲೆ ಏನಾಯಿತು ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ.